ಸೊ ಸ್ನೇಹಿತರೆ ಈಗ ನಾವು ಅಬೋಡ್ ಇನ್ ಡಿಸೈನ್ನ ಯೂಸ್ ಮಾಡ್ತಾಯಿದ್ದೀವಿ ಅಬ್ ಅಡೋಬ್ ಇಂಡಿಸೈನ್ ಏನು ಅಂದರೆ ನ್ಯೂಸ್ ಪೇಪರಲ್ಲಿ ನಾವು ಟೈಪ್ ಮಾಡ್ತೀವಲ್ಲ ಸೊ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡೋದನ್ನ ಅಬ್ ಅಡೋಬ್ ಇಂಡಿಸೈನ್ ಅಂತ ಕರೀತಾರೆ ನ್ಯೂಸ್ ಪೇಪರ್ ಒಂದೆಲ್ಲ ಬೇರೆ ರೀತಿಯೂ ಬೇಕಂದರೆ ಪ್ರಿಂಟ್ ಮಾಡ್ಕೊಬೋದು ಬಟ್ ತುಂಬ ಜನ ಬಂದ್ಬಿಟ್ಟು ನ್ಯೂಸ್ ಪೇಪರ್ ಪ್ರಿಂಟ್ಗೆ ಯೂಸ್ ಮಾಡ್ತಾರೆ ನಾನೀಗ ಅಡೋಬ್ ಇನ್ ಡಿಸೈನ್ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಓಪನ್ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಓಕೆ ಈ ಥರ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಬಂದುಬಿಟ್ಟು ಈ ಥರ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ನ್ಯೂ ಅಂತ ಇದೆ ಅಂದರೆ ನೀವೇನು ಇದ್ದೀರ ಅಂತ ಇದರಲ್ಲಿ ನೀವು ಆಲ್ರೆಡಿ ಹೇಳ್ದೆ ನ್ಯೂಸ್ ಪೇಪರ್ ಮಾಡ್ಬೋದು ಅಂತ ಬಟ್ ಅದೇ ಥರ ಇಲ್ಲಿ ಡಾಕ್ಯುಮೆಂಟ್ ಮಾಡ್ಬೋದು ಬುಕ್ ಮಾಡ್ಬೋದು ಲೈಬ್ರರಿಗೂ ಮಾಡ್ಬೋದು ಈ ಥರ ಆಪ್ಷನ್ಸ್ ಇದೆ ನಾನು ಫಸ್ಟು ಡಾಕ್ಯುಮೆಂಟ್ ತೊಗೊತೀನಿ ಡಾಕ್ಯುಮೆಂಟ್ ಅಂತ ತೊಗೊಂಡ ತಕ್ಷಣ ಈ ಥರ ನಿಮಗೆ ಆಪ್ಷನ್ಸ್ ಬರುತ್ತೆ ಇಲ್ಲಿ ಬಂದುಬಿಟ್ಟು ಅಂದರೆ ಇದು ಬಂದು ಇಂಟ್ರಡಕ್ಷನ್ ಕ್ಲಾಸ್ ಇಂಟ್ರಡಕ್ಷನ್ ಕ್ಲಾಸ್ ಅಂದರೆ ಇಲ್ಲಿ ಇದು ಕವರ್ ಆಗುತ್ತೆ ಅಂದರೆ ಫೈಲಲ್ಲಿ ನೀವು ಅನ್ನೋದು ಫುಲ್ ಕವರ್ ಆಗುತ್ತೆ ಇಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಬಂತು ಇಲ್ಲಿ ಏನು ಮಾಡ್ತಾರೆ ಕಸ್ಟಮ್ ಮತ್ತು ಡಿಫಾಲ್ಟ್ ಅಂತ ಇದೆ ಅಂದರೆ ನೀವು ಎದಕ್ಕೆ ಯೂಸ್ ಮಾಡ್ತಾ ಇದ್ರೆ ಪ್ರಿಂಟಿಗೆ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ವೆಬ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆಪ್ಷನ್ ಬರುತ್ತೆ ಪ್ರಿಂಟ್ ಅಂದರೆ ಆಲ್ರೆಡಿ ಪೇಪರ್ಸ್ ಇದೆ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಇದೆಲ್ಲ ಪ್ರೇ ಪೇಪರ್ಸು ಲೆಟರ್ ಲೀಗಲ್ ಟ್ಯಾಬ್ಲೋಟ್ ಲೆಟರ್ ಆಲ್ಫ್ ಲೆಟರ್ ಲೀಗಲ್ ಲೆಟರ್ ಎ ಫೈ ಲೆಟರ್ ಎ ಫೋರ್ ಲೆಟರ್ ಎ ಥ್ರೀ ಲೆಟರ್ ಬಿ ಫೈ ಲೆಟರ್ ಕಾಂಪ್ಯಾಕ್ಟ್ ಡಿಸ್ಕ್ ಇದರ ತುಂಬ ಆಪ್ಷನ್ಸ್ ಇದೆ ಇದೆಲ್ಲ ಸೈಜಸ್ ಇದು ಅಂದರೆ ಈಗ ನೋಡಿ ನಾನು ಎ ಫೋರ್ ಮೇಲೆ ಕ್ಲಿಕ್ ಕೊಡ್ತೀನಿ ಸೈಜ್ ನೋಡಿ ಟೂ ಟೆನ್ಗೆ ಟೂ ನೈಂಟಿ ಸೆವೆನ್ ಇದೆ ಅದೇ ನಾನು ಎ ತ್ರೀ ಮೇಲೆ ಕ್ಲಿಕ್ ಕೊಡ್ತೀನಿ ಟೂ ನೈಂಟಿ ಸೆವೆನ್ಗೆ ಫೋರ್ ಟ್ವೆಂಟಿ ಆಯಿತು ಅದೇ ನಾನು ಬಿ ಫೈ ಕ್ಲಿಕ್ ಕೊಡ್ತೀನಿ ಒನ್ ಸೆವೆಂಟಿ ಸಿಕ್ಸ್ಗೆ ಟೂ ಫಿಫ್ಟಿ ಅಂದರೆ ಈ ಯಾವ ಪೇಜ್ ಮೇಲೆ ಕ್ಲಿಕ್ ಕೊಡ್ತಿರೋ ಆ ಪೇಜ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿಬಿಡುತ್ತಾ ಇದು ಸೊ ಆ ರೀತಿ ಯೂಸ್ ಆಗುತ್ತೆ ಸೊ ಅದಾದ ಮೇಲೆ ಈಗ ನಂಬರ್ ಆಫ್ ಎಷ್ಟು ಕಾಲಮ್ಸ್ ಬೇಕು ನಿಮಗೆ ಎಷ್ಟು ಗಟ್ಟರ್ ಬೇಕು ಎಷ್ಟು ಮಾರ್ಜಿನ್ಸ್ ಸ್ಪೇಸ್ ಬೇಕು ಅಂತೆಲ್ಲ ಕೇಳ್ತಾ ಇದ್ದೆ ನೀವು ಅದನ್ನು ಕೊಟ್ಕೊಬೋದು ಎಕ್ಸಾಂಪಲ್ ಹೆಂಗೆ ಅಂದರೆ ಈಗ ಓಕೆ ಅದನ್ನು ಆಮೇಲೆ ನೋಡೋಣ ಇವಾಗ ಇಲ್ಲಿ ಓರಿಯೆಂಟೇಷನ್ ಅಂತ ಇದೆ ಓರಿಯೆಂಟೇಷನ್ ಅಂದರೆ ನಿಮ್ಮದು ಪೇಜ್ ನ್ಯೂಸ್ ಪೇಪರ್ ಥರ ಬೇಕಾ ಇಲ್ಲ ಅಂದರೆ ಪ್ರೋಡ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ ನಿಮಗೆ ಲ್ಯಾಂಡ್ಸ್ಕೇಪ್ ಬೇಕಾದ್ರೆ ಲ್ಯಾಂಡ್ಸ್ಕೇಪ್ ತೊಗೊಬೋದು ಪ್ರೋಟ್ರೈಟ್ ಬೇಕಂದ್ರೆ ಪ್ರೋಟ್ರೈಟ್ ತೊಗೊಬೋದು ಬಟ್ ತುಂಬ ಜನ ಪ್ರೋಟ್ರೈಟೇ ತೊಗೊತಾರೆ ಅದಾದಮೇಲೆ ನಿಮಗೆ ಬಂದುಬಿಟ್ಟು ಇಲ್ಲಿ ನಂಬರ್ ಆಫ್ ಪೇಜಸ್ ಎಷ್ಟು ಪೇಜಸ್ ಬೇಕು ಅಂತ ಇದೆ ಅಂದರೆ ಈಗ ನ್ಯೂಸ್ ಪೇಪರ್ ಇನ್ ಕೇಸ್ ನ್ಯೂಸ್ ಪೇಪರ್ ಆಗಿತ್ತು ಅಂದ್ಕೊಳ್ಳಿ ಒಂದು ಫೋರ್ಟೀನ್ ಪೇಜಸ್ ಇರುತ್ತೆ ಬುಕ್ ಆಗಿತ್ತು ಅಂದ್ಕೊಳ್ಳಿ ಬುಕ್ ಮೇಲೆ ಡಿಪೆಂಡ್ ಟೆನ್ ಪೇಜಸ್ ಇರುತ್ತೆ ಫಿಫ್ಟಿ ಇರುತ್ತೆ ಹಂಡ್ರೆಡ್ ಇರುತ್ತೆ ಬುಕ್ ಮೇಲೆ ಡಿಪೆಂಡ್ ಸೊ ಆ ಥರ ಇವಾಗ ನಾನು ಬಂದು ರಫ್ ಆಗಿ ಒಂದು ಫೈವ್ ಪೇಜಸ್ ಅಂತ ಕೊಡ್ತೇನೆ ಆಮೇಲೆ ಶಾರ್ಟ್ ಪೇಜ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಸೊ ಫಸ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಫಸ್ಟ್ ಅಂತ ಕೊಟ್ಟಿದ್ದೀನಿ ನಾನು ಎಷ್ಟು ಕಾಲಮ್ಸ್ ಬೇಕು ಅಂತ ಕೇಳ್ತಾ ಇದ್ದೆ ಸೊ ಇದು ಬಂದು ಒಂದೇ ಇರಲಿ ಆಮೇಲೆ ಗಟರ್ ಇಂತ ಇದೆ ಗಟರ್ ಅಂದರೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೇನು ಅಂತ ಆಮೇಲೆ ಮಾರ್ಜಿನ್ಸ್ ಅಂತ ಇರುತ್ತೆ ಮಾರ್ಜಿನ್ಸ್ ಅಂದರೆ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ಅಂದರೆ ನಿಮಗೆ ನಾನು ಓಕೆ ಕ್ಲಿಕ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಓಕೆ ಅಂತ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಟಾಗ ಅದು ಬಂದುಬಿಡತ್ತೆ ಬಟ್ ನಾನು ಇನ್ನೂ ಕ್ಲಿಕ್ ಕೊಟ್ಟಿಲ್ಲ ಓಕೆ ಸೊ ಇದು ಈ ಥರ ಮಾಡ್ಕೊಬೋದು ಅದೇ ಈಗ ನಿಮ್ಗೊಂದು ಇದು ಡೌಟ್ ಬಂದಿರ್ಬೋದು ಏನು ಡೌಟ್ ಅಂದರೆ ಇನ್ ಕೇಸ್ ನಿಮ್ಮದೇ ಓನಾಗೆ ಪೇ ಸೆಟ್ ಮಾಡ್ಬೋದಾ ಅಂತ ಹೌದು ನಿಮ್ಮದೇ ಓನಾಗೂ ಪೇ ಸೆಟ್ ಮಾಡ್ಬೋದು ಅವಾಗ ಏನಾಗುತ್ತೆ ಅಂದರೆ ಕಸ್ಟಮಲ್ ಇದೆ ಅಂದರೆ ಇದು ಕಸ್ಟಮಲ್ ಇದೆಯಲ್ಲ ಇವಾಗ ನೀವೇ ಬೇಕಾದ್ರೆ ಓನಾಗಿ ಮಾಡ್ಕೊಬೋದು ಹೆಂಗೆ ಮಾಡ್ಕೊತೀರಾ ಅಂದರೆ ನೀವು ಎಮ್ ಎಮ್ನ ಲೆಕ್ಕ ಹಾಕೊಬೇಕಾಗತ್ತೆ ಎಕ್ಸಾಂಪಲ್ ಹೆಂಗೆ ಅಂದರೆ ಓಕೆ ಈಗ ಓಕೆ ಇಲ್ಲಿ ಯಾವ ಥರ ಆಪ್ಷನ್ಸ್ ಕೊಟ್ಟಿಲ್ಲ ಬಟ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಮತ್ತು ಯಾವ ರೀತಿ ನೀವು ಹಾಕೊಬೋದು ಅಂತ ಎಮ್ ಎಮ್ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸೊ ನಾನು ಹೇಳ್ತೇನೆ ನೆಕ್ಸ್ಟ್ ಬಂದುಬಿಟ್ಟು ಓಕೆ ಅಂತ ಇವಾಗ ನಾನು ಕೊಡ್ತೀನಿ ಸೊ ಇವಾಗ ಬಂದು ನಿಮ್ಮದು ಪೇಜ್ ಕ್ರಿಯೇಟ್ ಆಗಿಬಿಡತ್ತೆ ನಾನು ಇಲ್ಲಿ ಬಂದುಬಿಟ್ಟು ಏನಂತ ಕೊಟ್ಟಿದ್ದೆ ಅಂದರೆ ಐಡಿಯಾ ಇದೆಯಾ ನಿಮಗೆ ಟೆನ್ ಅಂತ ಕೊಟ್ಟಿದ್ದೆ ಸೊ ಇಲ್ಲಿ ಬಂದು ಒಂದು ಪೇಜ್ ಕ್ರಿಯೇಟ್ ಆಗಿದೆ ನಮಗೆ ಸೊ ಈ ರೀತಿ ಆಗಿದೆ ಅಂದರೆ ನಿಮ್ಮದು ಬಂದುಬಿಟ್ಟು ಇದು ಬಂದು ಮಾರ್ಜಿನ್ಸ್ ಅಂತ ಕರೀತಾರೆ ಇಲ್ಲಿ ನಾನು ಶೋ ಆಗ್ತಾ ಇದ್ದಲ್ಲ ಇದನ್ನು ಮಾರ್ಜಿನ್ಸ್ ಅಂತ ಕರೀತಾರೆ ಮಾರ್ಜಿನ್ಸ್ ಒಂದು ಪೇಜಲ್ಲಿ ಅಂದರೆ ನಿಮ್ಮ ಪೇಜು ನಿಮ್ಮ ಪೇಜು ಮಾರ್ಜಿನ್ಸ್ ಅಂದರೆ ಈಗ ನ್ಯೂಸ್ ಪೇಪರ್ ನೋಡಿರ್ತಾರೆ ಸ್ವಲ್ಪ ಮಾರ್ಜಿನ್ಸ್ ಬಿಟ್ಟಿರ್ತಾರೆ ಅಲ್ಲಿ ಸೊ ಆ ಥರ ಇದು ಮಾರ್ಜಿನ್ಸು ನೀವು ವರ್ಕ್ ಮಾಡಿದ್ರು ಈ ಬಾಕ್ಸ್ ಒಳಗಡೆ ವರ್ಕ್ ಮಾಡ್ತೀರಾ ಸೊ ನಾನು ನೆಕ್ಸ್ಟ್ ಪಾರ್ಟ್ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಯಾವ ಪೇಜಸ್ ಎಲ್ಲಿರುತ್ತೆ ಅದು ಎಲ್ಲಿ ಸಿಗುತ್ತೆ ಅಂತ ಫುಲ್ ನಾನು ಡೀಟೇಲ್ ಆಗಿ ಹೇಳ್ತೀನಿ ಸೊ ಇದು ಬಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ